ನಮಸ್ಕಾರ. ಇದು ನರೇನ್ ವಾಟರ್ ಲೆವೆಲ್ ಕಂಟ್ರೋಲರ್ ಮಾಡೆಲ್ WLC 2T. ಸೊ ಇದನ್ನು ಮೋನೋಬ್ಲಾಕ್ ಆ್ಯಂಡ್ ಓಪನ್ ವೆಲ್ ಸಬ್ಮರ್ಸಿಬಲ್ ಪಂಪ್ಸ್ ಎರಡಕ್ಕೂ ಯೂಸ್ ಮಾಡ್ಬೋದು. ಸೊ ಈ ವಾಟರ್ ಲೆವೆಲ್ ಕಂಟ್ರೋಲರ್ ನಾರ್ಮಲ್ ವಾಟರ್ ಲೆವೆಲ್ ಕಂಟ್ರೋಲರ್ಗಿಂತ ಯಾವ ಥರ ಡಿಫ್ರೆಂಟ್ ಇದೆ ಅಂತ ಹೇಳಿದ್ರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದರಲ್ಲಿ ಎರಡು ಟ್ಯಾಂಕ್ ಇಂಡಿಕೇಶನ್ ಇದೆ ಮತ್ತು ಒಂದು ಸಂಪ್ ಇದೆ. ಸೊ ಸ್ಪೆಸಿಫಿಕಲಿ ಕೆಲವೊಂದು ಅಪ್ಲಿಕೇಶನ್ಸ್ ಇಲ್ಲಿ ಓವರ್ ಹೆಡ್ ಟ್ಯಾಂಕ್ಸ್ ಎರಡೆರಡು ಬೇರೆ ಬೇರೆ ಟ್ಯಾಂಕ್ ಇರುತ್ತೆ, ಆ್ಯಂಡ್ ಹೊರಗಡೆ ಔಟ್ಲೆಟ್ ಎರಡಕ್ಕೂ ಇಂಡಿಪೆಂಡೆಂಟ್ ಔಟ್ಲೆಟ್ಸ್ ಇರುತ್ತೆ. ಆ ಥರ ಅಪ್ಲಿಕೇಶನ್ಗೆ ಈ ವಾಟರ್ ಲೆವೆಲ್ ಕಂಟ್ರೋಲರ್ನ ಯೂಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ಲು, ಒಂದು ಟ್ಯಾಂಕ್ ಸೋಲಾರ್ ಆಗಿರ್ಬೋದು, ಮತ್ತೊಂದು ಟ್ಯಾಂಕು ಡೊಮೆಸ್ಟಿಕ್ ಕನ್ಸಂಪ್ಷನ್ಗೆ ಆಗಿರ್ಬೋದು. ಇದರಲ್ಲಿ ಯಾವ ಥರ ಕಾಂಬಿನೇಷನ್ ಇರುತ್ತೆ ಅಂದರೆ, ಫಸ್ಟ್ ಬರೋ ನೀರು ಸೋಲಾರ್ ಒಳಗೆ ಬೀಳುತ್ತೆ, ಸೋಲಾರ್ ಓವರ್ಫ್ಲೋ ಆದಮೇಲೆ ನಿಮಗೆ ಸೆಕೆಂಡ್ ಟ್ಯಾಂಕ್ ಒಳಗೆ ನೀರು ಬರುತ್ತೆ. ಈ ಥರ ಕಾಂಬಿನೇಷನ್ ಇರುತ್ತೆ. ಅಥವಾ ಕೆಲವೊಂದು ಕಡೆ ಬೇರೆ ಬೇರೆ ಫ್ಲೋರ್ದು, ಫಾರ್ ಎಕ್ಸಾಂಪಲ್ ಈಗ ಎರಡು ಮೂರು ಫ್ಲೋರ್ ಮನೆ ಇದೆ ಅಂತಂದರೆ, ಒಂದು ಫ್ಲೋರ್ಗೆ ಒಂದು ಟ್ಯಾಂಕು, ಎರಡನೇ ಫ್ಲೋರ್ಗೆ ಮತ್ತೊಂದು ಟ್ಯಾಂಕ್, ಆ ಥರ ಮಾಡಿರ್ತಾರೆ. ಸೊ ಅಗೇನ್ ಇದು ಎರಡಕ್ಕೂ ಸಪ್ರೇಟ್ ಔಟ್ಲೆಟ್ಸ್ ಇರುತ್ತೆ, ಯಾವುದಾದ್ರೂ ಖಾಲಿ ಆಗ್ಬೋದು. ಬಟ್ ಪೈಪ್ ಲೈನ್ ಒಂದೇ ಆಗಿರೋದ್ರಿಂದ ಯಾವ್ದು ಖಾಲಿ ಆದರೂ ಕೂಡ ಅದೇ ಮೋಟರ್ ಆನ್ ಆಗಬೇಕು, ಎರಡು ಟ್ಯಾಂಕ್ನ ಫಿಲ್ ಮಾಡಿ ಆಫ್ ಮಾಡಬೇಕು. ಸೊ ಈ ಒಂದು ಅಪ್ಲಿಕೇಶನ್ ಸುಮಾರು ಬರ್ತಾ ಇದೆ ಈಗ. ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ಡೆವಲಪ್ ಮಾಡಿದ್ದೀವಿ. ಸೊ ಇದರ ಸ್ಪೆಷಾಲಿಟಿ ಅಗೇನ್, ನಿಮಗೆ ಎರಡು ಇಂಡಿಪೆಂಡೆಂಟ್ ಟ್ಯಾಂಕ್ ಸೆನ್ಸರ್ಸ್ ಇರುತ್ತೆ. ಸೊ ಇದರಲ್ಲಿ ನಾಲ್ಕು ಸೆನ್ಸರು ಮತ್ತು ಇದರಲ್ಲಿ ನಾಲ್ಕು ಸೆನ್ಸರು, ಟೋಟಲ್ ನಿಮಗೆ ನಾಲ್ಕು ಇಂಡಿಕೇಶನ್ ಇರುತ್ತೆ ಎರಡು ಟ್ಯಾಂಕ್ದು ಲೆವೆಲ್ಸು. ಮತ್ತು ಸಂಪ್ ಲೆವೆಲ್ಲು ಇಂಡಿಕೇಷನ್, ನಿಮಗೆ 3 ಲೆವೆಲ್ ಇಂಡಿಕೇಷನ್ ಕೊಡ್ತೀವಿ, ಮಿನಿಮಮ್, ಮೀಡಿಯಮ್, ಮ್ಯಾಕ್ಸಿಮಮ್ ಅಂತ ಹೇಳಿ. ಸೊ ಎರಡು ಟ್ಯಾಂಕ್ನಲ್ಲಿ ಯಾವುದೇ ಟ್ಯಾಂಕ್ನಲ್ಲಿ ನೀರು ಖಾಲಿ ಆದರೂ ಕೂಡ ಮೋಟರ್ ಆನ್ ಆಗುತ್ತೆ, ಎರಡೂ ಟ್ಯಾಂಕ್ ಫಿಲ್ ಆದಮೇಲೆ ಮೋಟರ್ ಆಟೋಮೆಟಿಕಲಿ ಆಫ್ ಆಗುತ್ತೆ. ಸೊ ಇದು ಬೇಸಿಕ್ ವಾಟರ್ ಲೆವೆಲ್ ಫೀಚರ್ ಫಾರ್ 2 ಟ್ಯಾಂಕ್ ವಾಟರ್ ಲೆವೆಲ್ ಕಂಟ್ರೋಲರ್. ಇದರ ಜೊತೆಗೆ ನಿಮಗೆ ಆ್ಯಸ್ ಯೂಶ್ವಲ್ ಮೋಟರ್ ರನ್ನಿಂಗಲ್ಲಿ ಇದ್ದಾಗ ನಿಮಗೆ ಫ್ಲೋ ಇಂಡಿಕೇಷನ್ಸ್ ತೋರಿಸುತ್ತೆ. ಈ ಪೈಪ್ ಮುಖಾಂತರ LEDs ನಿಮಗೆ ವಾಟರ್ ಫ್ಲೋ ಆಗೋದು ತೋರಿಸುತ್ತೆ. ನಂತರ ಮೋಟರ್ ಆನ್ ಇಂಡಿಕೇಷನ್ ಇದೆ. ಅದಾದಮೇಲೆ ನೀಡ್ ಬಟನ್ ಇರುತ್ತೆ. ಸೊ ಟ್ಯಾಂಕ್ ಅರ್ಧ ಭಾಗದಲ್ಲಿ ನೀರಿದೆ ಅಂತ ಅಂದ್ಕೊಂಡಾಗ, ನೀವೇನಾದ್ರೂ ಟ್ಯಾಂಕ್ನ ಫುಲ್ ಮಾಡ್ಕೋಬೇಕು ಅಂತಂದರೆ, ಈ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಮೋಟರ್ ಆನ್ ಆಗಿ ಎರಡು ಟ್ಯಾಂಕ್ ತುಂಬಿಸಿ ಆಟೋಮೆಟಿಕಲಿ ಶಟ್ ಆಫ್ ಆಗುತ್ತೆ. ಸೊ ತನ್ನಷ್ಟಕ್ಕೆ ತಾನೇ ಆನ್ ಆಗಬೇಕು ಅಂತ ಹೇಳಿದ್ರೆ ಲೆವೆಲ್ಸು 50%ಗಿಂತ ಕೆಳಗಿಳಿಬೇಕು. ಬಟ್ ನೀವೇನಾದ್ರು ಒಂದು 75%ನಲ್ಲಿ ಇದ್ದಾಗಲೇ ಫುಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ, ಈ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಮ್ಯಾನ್ಯಲಿ ಆನ್ ಆಗಿ ಟ್ಯಾಂಕ್ ತುಂಬಿಸಿ ಆಟೋಮೆಟಿಕಲಿ ಕಟ್ ಆಫ್ ಆಗುತ್ತೆ. ಸೊ ಇದು WLC 2T. ಸೊ 2T ಅಂದರೆ 2 ಟ್ಯಾಂಕ್. ಸೊ ಎರಡು ಟ್ಯಾಂಕ್ ಸೆನ್ಸ್ ಮಾಡೋ ಅಂಥ ವಾಟರ್ ಲೆವೆಲ್ ಕಂಟ್ರೋಲರ್ಗೆ ಇರುವಂಥ ಫೀಚರ್ಸ್ ಆಗಿರುತ್ತೆ. ಸೊ ಈಗ ನಾವು ನೆಕ್ಸ್ಟ್ ಈಗ ಕನೆಕ್ಷನ್ಸ್ ಯಾವ ಥರ ಮಾಡೋದು, ಸೆನ್ಸರ್ಸ್ ಯಾವ ಥರ ಪ್ಲೇಸ್ ಮಾಡೋದು ಅಂತ ನೋಡೋಣ. ಸೊ ಈ ವಾಟರ್ ಲೆವೆಲ್ ಕಂಟ್ರೋಲರ್ನ ಮೋನೋಬ್ಲಾಕ್ ಮತ್ತು ಓಪನ್ ವೆಲ್ ಸಬ್ಮರ್ಸಿಬಲ್ ಎರಡೂ ಥರ ಮೋಟರ್ಸ್ಗೆ ಯೂಸ್ ಮಾಡ್ಬೋದು. ಸೊ ಮೋನೋಬ್ಲಾಕ್ ಮೋಟರ್ ಅಂತ ಹೇಳಿದ್ರೆ, ನಿಮಗೆ ಮೋಟರಲ್ಲಿ ಎರಡು ಕೇಬಲ್ ಬರುತ್ತೆ, ಆ್ಯಂಡ್ ಮೋಟರು ನೀರಿನ ಹೊರಗಡೆ ಇರುತ್ತೆ, ಆ ಮೋಟರ್ನ ಕನೆಕ್ಟ್ ಮಾಡ್ಬೋದು. ಮತ್ತು ಓಪನ್ ವೆಲ್ ಸಬ್ ಅಂತಂದರೆ ನೀರು ಒಳಗಡೆ ಇರುತ್ತೆ, ಸಂಪ್ ಒಳಗಡೆ ಕೂರುವಂಥ ಮೋಟರು. ಆ ಮೋಟರ್ಗೆ ನಿಮ್ಗೆ ಯಾವಾಗಲೂ ಈ ಥರ ಸ್ಟಾರ್ಟರ್ ಮೋಟರ್ ಜೊತೆಗೆ ಕೊಟ್ಟಿರ್ತಾರೆ. ಓಕೆ, ಸೊ ಇದೆರಡೂ ಥರ ಕಾಂಬಿನೇಷನ್ಗೂ ನೀವು ಇದನ್ನು ಯೂಸ್ ಮಾಡ್ಬೋದಾಗತ್ತೆ. ಸೊ ಬನ್ನಿ, ಕನೆಕ್ಷನ್ಸ್ ಯಾವ ಥರ ಮಾಡೋದು ಅಂತ ಕ್ವಿಕ್ಕಾಗಿ ನೋಡೋಣ. ಸೊ ವಾಟರ್ ಲೆವೆಲ್ ಕಂಟ್ರೋಲರ್ನಲ್ಲಿ ನಿಮಗೆ ಫಸ್ಟ್ ಕನೆಕ್ಟರ್ ಇನ್ಕಮಿಂಗ್ ಪಿ ಮತ್ತು ಇನ್ಕಮಿಂಗ್ ಎನ್ ಇನ್ಪುಟ್ ಅಂತ ಹಾಕಿರ್ತೀವಿ. ಇದು ಇನ್ಕಮಿಂಗ್ ಫೇಸ್ ಮತ್ತು ನ್ಯೂಟ್ರಲ್. ಮತ್ತು 3 ಮತ್ತು 4 ಬಂದು ಪಿ ಮತ್ತು ಎನ್ ಔಟ್ಪುಟ್ ಅಂತ ಕೊಟ್ಟಿರ್ತೀವಿ. ಇದು ಔಟ್ ಗೋಯಿಂಗ್ ಫೇಸ್ ಆ್ಯಂಡ್ ನ್ಯೂಟ್ರಲ್. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮೇನ್ ಇನ್ಕಮಿಂಗ್ ಬರುವಂಥದ್ದು ಫಸ್ಟ್ ಇದು ಎರಡಕ್ಕೆ ಬರಬೇಕು. ಸೊ ಮೋಟರ್ ಕೇಬಲ್ ಯಾವ ಸೈಜ್ ಇರುತ್ತೋ ಅದೇ ಸೈಜ್ ವೈರ್ಸ್ ಇರಬೇಕು. ನಾವಿಲ್ಲಿ 2.5 square mm ಯೂಸ್ ಮಾಡಿದ್ದೀವಿ, ಅದೇ ಸೈಜ್ ವೈರ್ಸ್ನ 1 and 2 ಕೊಡ್ತೀರಾ. ಮತ್ತು 3 and 4 ನೀವು ಮೋಟರ್ ಮೋನೋಬ್ಲಾಕ್ ಮೋಟರ್ ಆದರೆ ಮೋಟರ್ ಕೇಬಲ್ನ ಡೈರೆಕ್ಟಾಗಿ ನೀವು 3 ಮತ್ತು 4 ಕನೆಕ್ಟ್ ಮಾಡ್ಬೋದು. ನಿಮಗೇನಾದರೂ ಓಪನ್ ವೆಲ್ ಸಬ್ಮರ್ಸಿಬಲ್ ಸ್ಟಾರ್ಟರ್ ಏನಾದರೂ ಇದೆ ಅಂತ ಹೇಳಿದ್ರೆ, ಆ ಸ್ಟಾರ್ಟರ್ಗೆ ಮೊದಲು ಇನ್ಪುಟ್ ಏನು ಬಂದಿತ್ತು ಅಂದರೆ, ಈ ಸ್ಟಾರ್ಟರ್ಗೆ ಬಂದಿರೋಂಥ ಇನ್ಪುಟ್ನ ಫಸ್ಟು ವಾಟರ್ ಲೆವೆಲ್ ಕಂಟ್ರೋಲರ್ ಕೊಡ್ತೀರಾ. ಅಂದರೆ ಇನ್ಪುಟ್ ಫಸ್ಟ್ ವಾಟರ್ ಲೆವೆಲ್ ಕಂಟ್ರೋಲರಿಗೆ ಬರುತ್ತೆ, ವಾಟರ್ ಲೆವೆಲ್ ಕಂಟ್ರೋಲರಿಂದ ಔಟ್ಪುಟ್ಟು 3 ಮತ್ತು 4 ಬರುವಂಥ ವೈರು ನಿಮ್ಮ ಸ್ಟಾರ್ಟರ್ಗೆ ಇನ್ಪುಟ್ಟಾಗಿ ಹೋಗುತ್ತೆ. ಸೊ ಈ ಸ್ಟಾರ್ಟರ್ನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕನೆಕ್ಟರ್ಸು, ಫೇಸ್ ನ್ಯೂಟ್ರಲ್, ಇನ್ಕಮಿಂಗ್ ಫೇಸ್ ಆ್ಯಂಡ್ ನ್ಯೂಟ್ರಲ್, ಮತ್ತು ಮೋಟರ್ ಕೇಬಲ್ಸ್ RYB, ಈ ಥರ ಕನೆಕ್ಷನ್ಸ್ ಇರುತ್ತೆ. ಸೊ ಇನ್ಕಮಿಂಗ್ ಫೇಸ್ ಆ್ಯಂಡ್ ನ್ಯೂಟ್ರಲ್ ನಮ್ಮ ವಾಟರ್ ಲೆವೆಲ್ ಕಂಟ್ರೋಲರ್ದು ಔಟ್ಪುಟ್ಟಿಂದ ಬರುತ್ತೆ. 3 ಮತ್ತು 4 ನೀವು ಇದಕ್ಕೆ ಸ್ಟಾರ್ಟರ್ದು 1 and 2 ಕನೆಕ್ಟ್ ಮಾಡ್ತೀರಾ. ಅದಾದಮೇಲೆ RYB ಮೋಟರ್ ಕೇಬಲ್ ಆ್ಯಸ್ ಇಟ್ ಈಸ್ ಇರುತ್ತೆ. ಇದಾದಮೇಲೆ ಇಂಪಾರ್ಟೆಂಟ್ ಪಾಯಿಂಟ್, ನೀವು MCBನ ಯಾವಾಗಲೂ ಆನ್ ಮಾಡಿ ಇರಬೇಕು. MCB ಯಾವಾಗಲೂ ಇದರಲ್ಲಿ ಆನ್ನಲ್ಲಿರಬೇಕು. ಸೊ ಇದಾದಮೇಲೆ ಪವರ್ ಅಪ್ ಮಾಡ್ತೀನಿ ಸಿಸ್ಟಮ್. ಇದಕ್ಕಿಂತ ಮುಂಚೆ ನಿಮಗೆ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ಸೆನ್ಸರ್ ಕನೆಕ್ಷನ್ಸ್. ಸೊ WLC 2T ಹಿಂಭಾಗದಲ್ಲಿ ನಿಮಗೆ ಸೆನ್ಸರ್ಗೆ ಅಂತ ಹೇಳಿ ವೈರ್ಸ್ ಬಿಟ್ಟಿರ್ತೀವಿ. ಇಲ್ಲಿ ನೋಡ್ಬೋದು ನೀವು, ಸಮ್ ಟ್ಯಾಂಕ್ 1 ಮತ್ತು ಟ್ಯಾಂಕ್ 2 ಅಂತ ಹೇಳಿ ನಿಮಗೆ 3 ಕ್ಯಾಟಗರೈಸ್ ಮಾಡಿರ್ತೀವಿ. ಸೊ ಈ ವೈರ್ಸ್ ಎಲ್ಲ ಸಂಪ್ ವೈರ್ಸ್ ಆಗುತ್ತೆ, ಈ ವೈರ್ಸ್ ಟ್ಯಾಂಕ್ ವೈರ್ಸ್ ಆಗುತ್ತೆ, ಮತ್ತು ಈ ವೈರ್ಸ್ ಟ್ಯಾಂಕ್ 2. ಇದು ಟ್ಯಾಂಕ್ 1, ಇದು ಟ್ಯಾಂಕ್ 2. ಸೊ ಟ್ಯಾಂಕ್ 1 ಅಂದರೆ ಈ ಟ್ಯಾಂಕ್ದು, ಟ್ಯಾಂಕ್ 2 ಅಂತ ಹೇಳಿದ್ರೆ ಇದು. ಸೊ ಎಲ್ಲದರದ್ದು ಸಪ್ರೇಟ್ ಸೆನ್ಸರ್ ವೈರ್ಸ್ನ ನಾವು ಕೊಟ್ಟಿರ್ತೀವಿ. ಇದಕ್ಕೆ ನೀವು ಅಡಿಷ್ನಲ್ ವೈರ್ಸ್ನ ಜಾಯಿನ್ ಮಾಡಿಕೊಂಡು ಕನೆಕ್ಷನ್ಸ್ ಮಾಡಬೇಕಾಗತ್ತೆ. ಸೊ ನಿಮಗೆ ಸೆನ್ಸರ್ ಅಂತ ನೋಡಿದ ತಕ್ಷಣ
ಪ್ಯಾಕೇಜ್ನಲ್ಲಿ ಸೆನ್ಸರ್ ಕೂಡ ಈ ರೀತಿ ಕೊಟ್ಟಿರ್ತೀವಿ. ಸೊ ಸಂಪಿಗೆ ಸೆನ್ಸರ್ಸ್ ಬೇಕು, ಟ್ಯಾಂಕ್ ಒನ್ಗೆ ಎಷ್ಟು ಬೇಕು, ಟ್ಯಾಂಕ್ ಟೂಗೆ ಎಷ್ಟು ಬೇಕು, ಅದ್ರ ಕಲರ್ಸ್ ಇದಿಷ್ಟು ನಾವು ಪ್ಯಾಕೆಟ್ ಮೇಲೆ ನಿಮಗೆ ಮೆನ್ಷನ್ ಮಾಡಿರ್ತೀವಿ. ಸೊ ಬುಲೆಟ್ ಸೆನ್ಸರ್ ನಿಮಗೆ ಇದ್ರನ್ನಲ್ಲಿ ನೋಡಿದ್ರೆ ಬುಲೆಟ್ ಸೆನ್ಸರ್ ಅಂತ ಏನಂತೀವಿ, ಬುಲೆಟ್ ಸೆನ್ಸರ್ ನಿಮ್ಗೆ ಈ ಥರ ಇರುತ್ತೆ. ಇದು ನಿಮಗೆ 12 ಇರುತ್ತೆ, ಅಂದರೆ 4 ಈ ಟ್ಯಾಂಕ್ಗೆ, ಟ್ಯಾಂಕ್ ಒನ್ಗೆ 4, ಟ್ಯಾಂಕ್ ಟೂಗೆ 4, ಸಂಪ್ಗೆ. ಸೊ 12 ಬುಲೆಟ್ ಸೆನ್ಸರ್ ಇರುತ್ತೆ, ಮತ್ತು 2 ಡ್ರೈ ರನ್ ಸೆನ್ಸರ್ ಇರುತ್ತೆ. ಡ್ರೈ ರನ್ ಸೆನ್ಸರ್ ಅಂತ ಹೇಳಿದ್ರೆ ಈ ಟ್ಯಾಂಕಿಗೆ ಒಂದು ಮತ್ತು ಈ ಟ್ಯಾಂಕಿಗೆ ಒಂದು. ಸೊ ಡ್ರೈ ರನ್ ಅಂದರೆ ನೀರು ಬಿದ್ದಿಲ್ಲ ಅಂತಂದಾಗ ಆಫ್ ಮಾಡೋಕ್ಕೆ. ಸೊ ಇದಿಷ್ಟು ಸೆನ್ಸರ್ ಸೆಟ್ಟು ನಿಮಗೆ ಪ್ಯಾಕೇಜ್ನಲ್ಲಿರುತ್ತೆ. ಸೊ ಈಗ ಬುಲೆಟ್ ಸೆನ್ಸರ್ ಫಸ್ಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ಸಂಪ್ ಕನೆಕ್ಷನ್ಸ್ ಮಾಡೋಣ. ಸೊ ಸಂಪ್ನಲ್ಲಿ ಎಲ್ಲದಕ್ಕಿಂತ ಬಾಟಮ್ನಲ್ಲಿ ಒಂದು ಸೆನ್ಸರ್ ಇಡಬೇಕಾಗತ್ತೆ, ಕಾಮನ್ ಸೆನ್ಸರ್. ಸೊ ಸಂಪ್ ಕಾಮನ್ ಯಾವ ಕಲರ್ ವೈರ್ ಅಂತ ಕೊಟ್ಟಿರ್ತೀವಿ, ಸೊ ಅದೇ ಕಲರ್ ವೈರ್ನ ಯೂಸ್ ಮಾಡಿ. ಸೊ ಕಾಮನ್ ಫುಲ್ ಎಲ್ಲದಕ್ಕಿಂತ ಕೆಳಗೆ ಕನೆಕ್ಟ್ ಮಾಡಬೇಕಾಗಿರೋವಂಥದ್ದು. ನಂತರ ನಿಮಗೆ ಮಿನಿಮಮ್, ಸೊ ಮಿನಿಮಮ್ ಅಂತ ಹೇಳಿದ್ರೆ ನೀವು ವಾಟರ್, ನಿಮಗೆ ಸಬ್ಮರ್ಸಿಬಲ್ ಮೋಟರ್ ಆದರೆ ಮೋಟರ್ಗಿಂತ ಒಂದು ಸ್ವಲ್ಪ ಮೇಲ್ಗಡೆ ಮಿನಿಮಮ್ ಸೆನ್ಸರ್ನ ಪ್ಲೇಸ್ ಮಾಡಬೇಕು. ಸೊ ಕಾಮನ್ ಫುಲ್ ನೀರಿನಲ್ಲಿದೆ ಅಂತ ಹೇಳಿದ್ರೆ ಮಿನಿಮಮ್ ಒಂದು ಈ ಲೆವೆಲ್ನಲ್ಲಿರುತ್ತೆ. ಮೀಡಿಯಮ್ ನೀವು ಇನ್ನೊಂದು ಅದಕ್ಕಿಂತ ಒಂದು 6 ಇಂಚ್ ಮೇಲ್ಗಡೆ ಇಡಿ. ಸೊ ಅಂದರೆ ಒಂದು ಮೋಟರ್ಗಿಂತ ಮಿನಿಮಮ್ ಮೋಟರ್ ಮೇಲಿರುತ್ತಲ್ಲ ಅದಕ್ಕಿಂತ ಒಂದು 6 ಇಂಚ್ ಮೇಲ್ಗಡೆ ಮೀಡಿಯಮ್ ಸೆನ್ಸರ್ ಇರಲಿ. ಮ್ಯಾಕ್ಸಿಮಮ್ ಸೆನ್ಸರ್ ನೀವು ಒಂದು ಸಂಪದ್ದು ಒಂದು ಅರ್ಧ ಭಾಗದಲ್ಲಿ ಇಡಿ. ಸೊ ಸಂಪದ ಅರ್ಧ ಭಾಗದಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ. ಸೊ ಇದರ ಅರ್ಥ ಏನು ಅಂದರೆ ಅರ್ಧ ಭಾಗ ಅಷ್ಟು ನೀರು ಇದ್ದರೂ ಕೂಡ ಮೋಟರ್ ತನ್ನಷ್ಟಕ್ಕೆ ತಾನೇ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ. ಯಾವಾಗ ನೀರಿನ ಲೆವೆಲ್ ಮಿನಿಮಮ್ಗಿಂತ ಕೆಳಗಡೆ ಬರುತ್ತೋ ಆವಾಗ ನೀವು ನಿಮ್ಮ ಮೋಟರ್ ರನ್ ಆಗೋಲ್ಲ. ಓಕೆ, ಇದಾದಮೇಲೆ ನೆಕ್ಸ್ಟ್ ಟ್ಯಾಂಕ್ ಸೆನ್ಸರ್ಸ್. ಟ್ಯಾಂಕ್ನಲ್ಲಿ ಫುಲ್ ಬಾಟಮ್ ಮೋಸ್ಟ್ ಪಾಯಿಂಟ್ನಲ್ಲಿ ಕಾಮನ್ ಸೆನ್ಸರ್ ಪ್ಲೇಸ್ ಮಾಡ್ತೀರಾ. ಸೊ ಎಲ್ಲದಕ್ಕೂ ಸಪ್ರೇಟ್ ಕಾಮನ್ ತೊಗೋಬೇಕು. ಇದನ್ನು 4 ವೈರ್ ಬಿಟ್ಟಿರ್ತೀವಿ, ಅದರಲ್ಲಿ ಒಂದು ಕಾಮನ್ ಆಗಿ ಯೂಸ್ ಮಾಡ್ತೀರಾ. ಆ ಕಲರ್ ಕೋಡು ನಾವು ಇದರಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೆನ್ಸರ್ನಲ್ಲಿ ಏನು ಕಲರ್ ಕೋಡ್ ಮೆನ್ಷನ್ ಮಾಡಿರ್ತೀವೋ ಅದೇ ಕಲರ್ ವೈರ್ಸ್ ನಿಮ್ಗೆ ಹಿಂದೆ ಬಂದಿರುತ್ತೆ, ಅದೇ ಕಲರ್ ವೈರ್ಸ್ನ ನೀವು ಯೂಸ್ ಮಾಡಿ ಕನೆಕ್ಟ್ ಮಾಡ್ತೀರಾ. ಇದಾದಮೇಲೆ ಟ್ಯಾಂಕ್ ಒನ್ ಕಾಮನ್ ಫುಲ್ ಕೆಳಗಡೆ ಇರಬೇಕು. ಇದಾದಮೇಲೆ ಟ್ಯಾಂಕ್ ಲೋ ಅಂತ ಏನು ಬರುತ್ತಲ್ಲ, ಟ್ಯಾಂಕ್ ಲೋ ನಿಮಗೆ ಒಂದು 50% ಭಾಗದಲ್ಲಿ ಪ್ಲೇಸ್ ಮಾಡಿ. ಟ್ಯಾಂಕ್ ಮೀಡಿಯಮ್ನ ಒಂದು 75% ಭಾಗದಲ್ಲಿ ಪ್ಲೇಸ್ ಮಾಡ್ತೀರಾ. ಅದಾದಮೇಲೆ 4ನೇ ಸೆನ್ಸರು ಟ್ಯಾಂಕ್ ಹೈನ 100%. ಸೊ 100 ಅಂತ ಅಂದರೆ ನಿಮ್ಗೆ ಯಾವ ಲೆವೆಲಿಗೆ ನೀರು ತುಂಬಿದಾಗ ಮೋಟ್ರ್ ಆಫ್ ಆಗಬೇಕು ಆ ಲೆವೆಲ್ನಲ್ಲಿ ಪ್ಲೇಸ್ ಮಾಡ್ತೀರಾ. ಓಕೆ, ಅದಾದಮೇಲೆ ಅದೇ ರೀತಿ ಟ್ಯಾಂಕ್ ಟೂಗೂ ಕೂಡ ಕಾಮನ್ ಎಲ್ಲದಕ್ಕಿಂತ ಕೆಳಗಡೆ ನೀರಿನಲ್ಲಿ. ಟ್ಯಾಂಕ್ ಲೋ ನಿಮಗೆ 50%, ಟ್ಯಾಂಕ್ ಮೀಡಿಯಮ್ 75%, ಮತ್ತು ಟ್ಯಾಂಕ್ ಹೈ 100%ನಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಇದು ನಿಮ್ಮ ಸೆನ್ಸರ್ ಪ್ಲೇಸ್ಮೆಂಟ್ಸ್ ಆಯಿತು. ಸೊ ಎಲ್ಲನೂ ಇಷ್ಟೊತ್ತು ಹೇಳಿದೆಲ್ಲ ಬುಲೆಟ್ ಸೆನ್ಸರ್ಸು, ಕಾಮನ್ ಲೋ ಮೀಡಿಯಮ್ ಹೈ. ಅದೇ ರೀತಿ ಇಲ್ಲೂ ಕಾಮನ್ ಲೋ ಮೀಡಿಯಮ್ ಹೈ ಆ್ಯಂಡ್ ಇಲ್ಲೂ ಕಾಮನ್ ಲೋ ಮೀಡಿಯಮ್ ಹೈ, ಎಲ್ಲ ಬುಲೆಟ್ ಸೆನ್ಸರ್ ಪ್ಲೇಸ್ಮೆಂಟ್ಸ್ ಆಗುತ್ತೆ. ಇದಾದಮೇಲೆ ನಿಮಗೆ ಡ್ರೈ ರನ್ ಸೆನ್ಸರ್ ಕೊಟ್ಟಿರ್ತೀವಿ. ಸೊ ಡ್ರೈ ರನ್ ಸೆನ್ಸರ್ ನಿಮಗೆ 2 ಇರುತ್ತೆ ಅಂತ ಹೇಳಿದೆ, ಒಂದು ಟ್ಯಾಂಕ್ ಒನ್ಗೆ ಮತ್ತೊಂದು ಟ್ಯಾಂಕ್ ಟೂಗೆ. ಸೊ ಡ್ರೈ ರನ್ ಸೆನ್ಸರ್ ನಿಮಗೆ ಈ ರೀತಿ ಇರುತ್ತೆ ನೋಡೋಕ್ಕೆ. ಸೊ ಈ ರೀತಿ ಡ್ರೈ ರನ್ ಸೆನ್ಸರ್ ಇರುತ್ತೆ, ಆ ಸೆನ್ಸರ್ನಿಂದ ನಿಮ್ಗೆ 2 ವೈರ್ ಇರುತ್ತೆ ಈ ರೀತಿ. ಸೊ ಈ ರೀತಿ ಸೆನ್ಸರ್ ಇರುತ್ತೆ, ಸೆನ್ಸರ್ನಿಂದ ನಿಮ್ಗೆ 2 ವೈರ್ ಬಂದಿರುತ್ತೆ. ಸೊ ಈ ಸೆನ್ಸರ್ ಏನು ಅಂತ ಹೇಳಿದ್ರೆ ಫ್ಲೆಕ್ಸಿಬಲ್ ಮಟೀರಿಯಲಿಂದ ಮಾಡಿರ್ತೀವಿ. ಸೊ ಹಾಗಾಗಿ ಇದು ಬೆಂಡ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ಇಲ್ಲಿ ಇನ್ಲೆಟ್ ಪೈಪ್ ಇರುತ್ತಲ್ಲ, ಸೊ ಪೈಪ್ ನನ್ನ ಬೆರಳ್ ಪೈಪ್ ಅಂದರೆ ನನ್ನ ಪೈಪ್ ಮೇಲೆ ಈ ರೀತಿ ಕೂರಬೇಕು ಇನ್ಲೆಟ್ ಪೈಪ್ ಮೇಲೆ. ಓಕೆ, ಈ ರೀತಿ ಕೂತು ನೀವೇನು ಮಾಡ್ಬೋದು, ಒಂದು ವೈರ್ನಲ್ಲಿ ಟ್ಯಾಗ್ ಮಾಡ್ಬೋದು. ಇದು ಫ್ಲೆಕ್ಸಿಬಲ್ ಇರೋದ್ರಿಂದ ಆ ಲೆಂತ್ಗೆ ಇದನ್ನು ಬೆಂಡ್ ಮಾಡಿ ಟ್ಯಾಗ್ ಮಾಡಿಬಿಡಿ. ಸೊ ಇದರಲ್ಲಿ ನಿಮಗೆ 2 ಸ್ಕ್ರೂ ಅಬ್ಸರ್ವ್ ಮಾಡ್ಬೋದು. ಈ ಪೈಪಿಂದ ಹೊರಗಡೆ ಬರುವಂಥ ನೀರು 2 ಸ್ಕ್ರೂ ಮೇಲೆ ಟಚ್ ಆಗಿ ನಿಮ್ಮ ಟ್ಯಾಂಕ್ ಒಳಗೆ ಹೋಗಬೇಕು. ಅಂದರೆ ಪೈಪಿಂದ ಹೊರಗಡೆ ಬರೋದು, 2 ಸ್ಕ್ರೂ ಮೇಲೆ ನೀರು ಟಚ್ ಆಗಿ ನಿಮ್ಮ ಟ್ಯಾಂಕ್ ಒಳಗಡೆ ಬೀಳಬೇಕಾಗತ್ತೆ. ಸೊ ಅದೇ ರೀತಿ ನೀವು ಟ್ಯಾಂಕ್ ಟೂಗೂ ಪ್ಲೇಸ್ ಮಾಡೋಕ್ಕಾಗತ್ತೆ, ಟ್ಯಾಂಕ್ ಟೂಗ್ ಬಂದಿರೋ ಇನ್ಲೆಟ್ ಪೈಪ್ ಮೇಲೆ ಮತ್ತೊಂದು ಡ್ರೈ ರನ್ ಸೆನ್ಸರ್. ಓಕೆ, ಸೊ ಇದಾದಮೇಲೆ ಈ ಡ್ರೈ ರನ್ ಸೆನ್ಸರಿಂದ ಬರುವಂಥ 2 ವೈರು, ಒಂದು ಕಾಮನ್ಗೆ ಕೊಡಬೇಕು, ಮತ್ತೊಂದು ಡ್ರೈ ರನ್ ಅಂತ ಇರುತ್ತೆ. ಸೊ ಕಾಮನ್ ಲೋ ಮೀಡಿಯಮ್ ಹೈ ಡ್ರೈ ರನ್ ಇಷ್ಟು ನಿಮಗೆ ಕಲರ್ ಕೋಡ್ ಇರುತ್ತೆ. ಸೊ ಡ್ರೈ ರನ್ಗೂ ನೀವು ಲಾಸ್ಟ್ ಒನ್ ಕನೆಕ್ಟ್ ಮಾಡೋಕ್ಕೆ. ಸೊ ಒಂದು ಕಾಮನ್ ಕನೆಕ್ಟ್ ಮಾಡಿದ್ರೆ ಮತ್ತೊಂದು ಡ್ರೈ ರನ್ನ ಕನೆಕ್ಟ್ ಮಾಡಬೇಕು. ಸೊ ಮೋಟರ್ ಆನ್ ಆಗಿನೂ ಒಂದು 2 ನಿಮಿಷವರೆಗೂ ಡ್ರೈ ರನ್ ಸೆನ್ಸರ್ ಮೇಲೆ ನೀರು ಬಿದ್ದಿಲ್ಲ ಅಂತಂದರೆ ಮೋಟರ್ನ ಡ್ರೈ ರನ್ ಅಂತ ಹೇಳಿ ಆಫ್ ಮಾಡುತ್ತೆ. ಸಪೋಸ್ ನೀವು ಡ್ರೈ ರನ್ನ ಯೂಸ್ ಮಾಡ್ತಿಲ್ಲ ಅಂತಂದರೆ ಕಾಮನ್ ಮತ್ತು ಡ್ರೈ ರನ್ನ ನೀವು ಶಾರ್ಟ್ ಮಾಡಬೇಕು ಒಂದಕ್ಕೊಂದು. ಓಕೆ, ಸೊ ಕನೆಕ್ಷನ್ಸ್ ಕ್ಲಿಯರ್ ಇದೆ ಅಂತ ಅಂದ್ಕೊಳ್ತೀನಿ. ಬುಲೆಟ್ ಸೆನ್ಸರ್ಸ್ ಎಲ್ಲ ಸಪ್ರೇಟಾಗಿ ಪ್ಲೇಸ್ ಮಾಡ್ತೀರಾ, ಡ್ರೈ ರನ್ ಸೆನ್ಸರ್ನ ನೀವು ಪೈಪ್ ಲೈನ್ ಮೇಲ್ಗಡೆ, ಸೊ ಇನ್ಲೆಟ್ ಪೈಪ್ ಏನಿರ್ತಲ್ಲ ಅದ್ರ ಮೇಲೆ ಇಡ್ತೀರ. ಓಕೆ, ಈಗ ಕ್ವಿಕ್ಕಾಗಿ ಆಪ್ರೇಷನ್ಸ್ ನೋಡೋಣ. ಸೊ ಪವರ್ ಆನ್ ಮಾಡ್ತಾಯಿದ್ದೀನಿ, ರೈಟಲ್ಲಿ ಆನ್ ಆಫ್ ಸ್ವಿಚ್ ಇರುತ್ತೆ. ಸೊ ಪವರ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಲೈಟ್ಸ್ ಗ್ಲೋ ಆಗುತ್ತೆ. ಸೊ ಅಬ್ಸರ್ವ್ ಮಾಡೋದು, ಟ್ಯಾಂಕ್ನಲ್ಲಿ ನಿಮಗೆ ಫುಲ್ ಇದೆ ನೀರು, ಟ್ಯಾಂಕ್ ಒನ್ನಲ್ಲಿ ಸಾರಿ ಸಂಪ್ನಲ್ಲಿ ಫುಲ್ ನೀರಿದೆ, ಟ್ಯಾಂಕ್ ಒನ್ನಲ್ಲೂ ಫುಲ್ ಇದೆ, ಟ್ಯಾಂಕ್ ಟೂನಲ್ಲೂ ಫುಲ್ ಇದೆ ಇಂಡಿಕೇಷನ್ಸ್. ಸೊ ಇವಾಗ ನಾವು ಲೆವೆಲ್ನ ಕಮ್ಮಿ ಮಾಡ್ತಾ ಬರ್ತೀವಿ. ಸೊ ಟ್ಯಾಂಕ್ ಟೂನಲ್ಲಿ ನೀರು ಕಡಿಮೆ ಆಯಿತು ಅಂತ ಅಂದ್ಕೊಳ್ಳಿ, ಟ್ಯಾಂಕ್ ಟೂನಲ್ಲಿ ನೀರು ಕಡಿಮೆ ಆದಾಗ ಮೋಟರ್ ಆನ್ ಆಗುತ್ತೆ.
ಮೋಟರ್ ಆನ್ ಆಗಿ ಡ್ರೈರನ್ ಸೆನ್ಸರ್ ಮೇಲೆ ನೀರು ಬಿದ್ದಿದ ತಕ್ಷಣ ಡ್ರೈರನ್ ಫ್ಲೋ ಇಂಡಿಕೇಶನ್ ಸ್ಟಾರ್ಟ್ ಆಗುತ್ತೆ. ಟ್ಯಾಂಕ್ ಟು ಯಾವಾಗ ಫುಲ್ ಆಗುತ್ತೋ, ಟ್ಯಾಂಕ್ ಟು ಫುಲ್ ಆಗ್ತಿದ್ದ ಹಾಗೆಯೇ ಮೋಟರ್ ತನ್ನಷ್ಟಕ್ಕೆ ತಾನೇ ಆಫ್ ಆಗುತ್ತೆ. ಇದು ಟ್ಯಾಂಕ್ ಟು ಕಂಟ್ರೋಲ್ ಆಯಿತು. ನೆಕ್ಸ್ಟು ನೀವು ಟ್ಯಾಂಕ್ ಒನ್ ಕಂಟ್ರೋಲ್ ಮಾಡೋದಿದ್ರೆ, ಸೊ ಈಗ ಟ್ಯಾಂಕ್ ಒಂದು ಲೆವೆಲ್ಸ್ನ ಇದು ಮಾಡ್ತೀವಿ ನೋಡಿ, ಅಬ್ಸರ್ವ್ ಮಾಡಿ. ಟ್ಯಾಂಕ್ ಒಂದು ಖಾಲಿ ಆಗ್ತಾ ಬರ್ತಾ ಇದೆ. ಸೊ ಟ್ಯಾಂಕ್ ಒನ್ ಖಾಲಿ ಆದರೂ ಕೂಡ ಮೋಟರ್ ಆನ್ ಆಗುತ್ತೆ. ಸಂಪ್ನಲ್ಲಿ ನೀರಿದ್ದಾಗ ಮಾತ್ರ ಮೋಟರ್ ಆನ್ ಆಗಿ ಟ್ಯಾಂಕ್ ಒನ್ ಯಾವಾಗ ತುಂಬುತ್ತೋ, ಈಗ ಲೆವೆಲ್ಸ್ ನೋಡಿ, ಟ್ಯಾಂಕ್ ಒನ್ ತುಂಬಿದ ತಕ್ಷಣ ತನ್ನಷ್ಟಕ್ಕೆ ತಾನೇ ಆಫ್ ಆಗುತ್ತೆ. ಓಕೆ, ಇದು ಕೇಸ್ ನಂಬರ್ ಟು. ಬರೀ ಟ್ಯಾಂಕ್ ಟು ಮಾತ್ರ, ಟ್ಯಾಂಕ್ ಒನ್ ಮಾತ್ರ ಖಾಲಿ ಆದಾಗ, ಟ್ಯಾಂಕ್ ಟು ಮಾತ್ರ ಖಾಲಿ ಆದಾಗ ನೋಡಿದ್ವಿ. ಸಪೋಸ್ ಈಗ ಎರಡೂ ಟ್ಯಾಂಕ್ನಲ್ಲಿ ನೀರು ಖಾಲಿ ಆಯಿತು ಅಂತ ಅಂದ್ಕೊಳ್ಳೋಣ. ಎರಡೂ ಟ್ಯಾಂಕ್ನಲ್ಲಿ ನೀರು ಖಾಲಿ ಆದರೂ ಕೂಡ ಮೋಟರ್ ಆನ್ ಆಗುತ್ತೆ. ಎರಡೂ ಟ್ಯಾಂಕ್ ಫುಲ್ ಆದಮೇಲೆ ಮಾತ್ರ, ಈಗ ಫಸ್ಟು ನೀವು ಟ್ಯಾಂಕ್ ಒನ್ ಫುಲ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಟ್ಯಾಂಕ್ ಒನ್ ಫುಲ್ ಆದರೂ ಕೂಡ ಟ್ಯಾಂಕ್ ಟು ಫುಲ್ ಆಗದಿರೋ ಕಾರಣ ಮೋಟರ್ ರನ್ನಿಂಗ್ನಲ್ಲೇ ಇರುತ್ತೆ. ಸೊ ಟ್ಯಾಂಕ್ ಟು ಯಾವಾಗ ಫುಲ್ ಆಗುತ್ತೋ ಮೋಟರ್ ತನ್ನಷ್ಟಕ್ಕೆ ತಾನೇ ಆಫ್ ಆಗುತ್ತೆ. ಸೊ ಇದು ಕೇಸ್ ನಂಬರ್ ತ್ರೀ. ಸೊ ಎರಡೂ ಟ್ಯಾಂಕು ಖಾಲಿ ಆದಾಗ ಮೋಟರ್ ಆನ್ ಆಯಿತು. ಸೊ ನೆಕ್ಸ್ಟ್ ಕೇಸ್ ಫೋರ್ ಏನು ಮಾಡೋಣ, ಸೊ ಸಂಪ್ನಲ್ಲಿ ನೀರಿಲ್ಲ ಅಂತ ಅಂದ್ಕೊಳ್ಳೋಣ. ಸೊ ಸಂಪ್ನಲ್ಲಿರೋವಂಥ ನೀರು ಖಾಲಿ ಆಗ್ತಾ ಬರ್ತದೆ. ಸಂಪ್ನಲ್ಲಿ ನೀರಿಲ್ಲ, ಟ್ಯಾಂಕ್ನಲ್ಲಿ ನೀರಿದೆ, ಟ್ಯಾಂಕಲ್ಲಿ ನೀರು ಖಾಲಿ ಆಗ್ತಾ ಬರ್ತೀವಿ. ಈಗ ನೋಡಿ, ಟ್ಯಾಂಕಲ್ಲಿ ನೀರು ಖಾಲಿ ಇದೆ, ಬಟ್ ಸಂಪಲ್ಲಿ ನೀರು ಇಲ್ಲದೆ ಇರೋ ಕಾರಣ ಮೋಟರ್ ಆನ್ ಆಗಲಿಲ್ಲ. ಸೊ ಸಂಪಲ್ಲಿ ಇವಾಗ ನೀರು ಬಂತು ಅಂತ ಅಂದ್ಕೊಳ್ಳೋಣ. ಸಂಪಲ್ಲಿ ನೀರು ಬಂದಮೇಲೆ ಈಗ ಇದರಲ್ಲಿ ಖಾಲಿ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಮೋಟರ್ ತನ್ನಷ್ಟಕ್ಕೆ ತಾನೇ ಆನ್ ಆಗುತ್ತೆ. ಎರಡು ಟ್ಯಾಂಕ್ ಫಿಲ್ ಆದಮೇಲೆ ಮತ್ತೆ ಆಫ್ ಆಗುತ್ತೆ. ನೋಡಿ, ಮೋಟರ್ ಆನ್ ಆಗ್ತಾ ಇದೆ. ಸೊ ಎರಡು ಟ್ಯಾಂಕ್ ಫಿಲ್ ಆಗಿದ ತಕ್ಷಣ ಮೋಟರ್ ತನ್ನಷ್ಟಕ್ಕೆ ತಾನೇ ಆಫ್ ಆಗುತ್ತೆ. ಓಕೆ, ಸೊ ಇದು ಎಲ್ಲ ಥರ ಕೇಸಸ್ಸು ನೋಡಿದ್ವಿ ಈಗ ವಾಟರ್ ಲೆವೆಲ್ ಕಂಟ್ರೋಲ್ ಅದು. ನೆಕ್ಸ್ಟ್ ನೀಡ್ ಬಟನ್ದು ಒಂದು ಅಪ್ಲಿಕೇಶನ್ ನಾವು ನೋಡಿಲ್ಲ. ಸೊ ನೀಡ್ ಬಟನ್ದು ಈಗ ಕಮ್ಮಿ ಇದೆ ನೀರು, ನೀವು ಫುಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರ, ಅವಾಗ ನೀಡ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಮ್ಯಾನ್ಯಲಿ ಮೋಟರ್ ಆನ್ ಆಗುತ್ತೆ. ಪ್ರೆಸ್ ಮಾಡಿದೆ, ಮ್ಯಾನ್ಯಲಿ ಮೋಟರ್ ಆನ್ ಆಯಿತು. ಸಂಪಲ್ಲಿ ನೀರು ಇದ್ದರೆ ಮಾತ್ರ ಮ್ಯಾನ್ಯಲಿ ಆನ್ ಆಗುತ್ತೆ. ಸೊ ಯಾವಾಗ ಟ್ಯಾಂಕ್ ತುಂಬುತ್ತೋ ಅವಾಗ ತನ್ನಷ್ಟಕ್ಕೆ ತಾನೇ, ಈಗ ಫಸ್ಟ್ ಟ್ಯಾಂಕ್ ತುಂಬಿತು, ಸೆಕೆಂಡ್ ಟ್ಯಾಂಕ್ ತುಂಬಿದ ತಕ್ಷಣ ಮೋಟರ್ ಆಫ್ ಆಗುತ್ತೆ. ಸೊ ಇದು ಈ ವಾಟರ್ ಲೆವೆಲ್ ಕಂಟ್ರೋಲರ್ದು ಅಡ್ವಾಂಟೇಜ್. ಸೊ ಎರಡು ಟ್ಯಾಂಕ್ ಇಂಡಿಪೆಂಡೆಂಟಾಗಿ ಸೆನ್ಸ್ ಮಾಡ್ತಾ ಇರುತ್ತೆ, ಆದರೂ ಒಂದು ಟ್ಯಾಂಕ್ ಖಾಲಿ ಆದರೂ ಕೂಡ ಮೋಟರ್ ಆನ್ ಆಗಿ ಟ್ಯಾಂಕ್ ತುಂಬಿಸಿ ಆಫ್ ಮಾಡುತ್ತೆ. ಎರಡೂ ಪ್ಯಾರಲಲಿ ಖಾಲಿ ಆದರೂ ಕೂಡ ಆನ್ ಮಾಡಿ ಆಫ್ ಮಾಡುತ್ತೆ. ಅದಾದಮೇಲೆ ನೀಡ್ ಬಟನ್ ಇರುತ್ತೆ. ಸೊ ಸೆಮಿ ಆಟೋಮೆಟಿಕ್ ಅಪ್ಲಿಕೇಶನ್, ನಿಮ್ಗೆ ಎರಡೂ ಫುಲ್ ಆಗಬೇಕು ಅಂದಾಗ ಮಾಡ್ಬೋದು. ಅದಾದಮೇಲೆ ಸಂಪ್ನಲ್ಲಿ ನೀರಿಲ್ಲ ಅಂತಂದಾಗ ಯಾವುದೇ ಕಾರಣಕ್ಕೆ ಮೋಟರ್ ರನ್ ಆಗೋದಿಲ್ಲ. ಅಗೇನ್, ನಾವು ಆವಾಗಲೇ ಡಿಸ್ಕಸ್ ಮಾಡಿದ ಹಾಗೆ ನಿಮಗೆ ಸೋಲಾರ್ ಅಪ್ಲಿಕೇಶನ್ಗಾಗಲಿ ಮಲ್ಟಿಪಲ್ ಟ್ಯಾಂಕ್ಸ್ ಇದೆ ಮನೆಯಲ್ಲಿ, ಬೇರೆ ಬೇರೆ ಫ್ಲೋರ್ಗೆ ಬೇರೆ ಬೇರೆ ಟ್ಯಾಂಕ್ಸ್ ಇದೆ ಅಂಥೇಳಿ, ಅಥವಾ ಒಂದೊಂದ್ಸರ್ತಿ ಪೇಪರ್ ಕಟ್ ಮಾಡ್ಕೊಂಡಿರ್ತಾರೆ ಕಾಂಬಿನೇಷನ್ಸು ಮೇಲೆ. ಸೊ ಹಂಗಾಗಿ ಈ ಥರ ಮಲ್ಟಿಪಲ್ ಟ್ಯಾಂಕ್ ಕಾಂಬಿನೇಷನ್ಸಲ್ಲಿ ನಿಮಗೆ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೆ ಈ ವಾಟರ್ ಲೆವೆಲ್ ಕಂಟ್ರೋಲರ್ನ ನೀವು ಯೂಸ್ ಮಾಡ್ಬೋದು. ಸೊ ಅಗೇನ್, ಇದು ಮಾಡೆಲ್ WLC2T ಮೋನೋಬ್ಲಾಕ್ ಮತ್ತು ಓಪನ್ ವೆಲ್ಗೆ ಯೂಸ್ ಮಾಡುವಂಥ ವಾಟರ್ ಲೆವೆಲ್ ಕಂಟ್ರೋಲರ್. ಈ ಪ್ರಾಡಕ್ಟ್ಸ್ ಎಲ್ಲ ನಮ್ಮ ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 9972244774, 9972244774. ಮತ್ತು ನಮ್ಮ ವೆಬ್ಸೈಟ್ನಲ್ಲಿ ನಮ್ಮ ಪ್ರಾಡಕ್ಟ್ಸನ್ನು ಬ್ರೌಸ್ ಮಾಡ್ಬೋದು. ನಮ್ಮ ವೆಬ್ಸೈಟ್ ಅಡ್ರೆಸ್ ಬಂದು www.narayanelectrics.in. ಮತ್ತು ನಿಮ್ಗೆ ಏನಾದರೂ ಮಾಹಿತಿ ಬೇಕಿದ್ದಾಗ ಈ ವಿಡಿಯೋಲಿ ನೀವು ಕಮೆಂಟ್ಸ್ ಹಾಕ್ಬೋದು, ರಿಪ್ಲೈ ಮಾಡ್ತೀವಿ. ಅದೇ ರೀತಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಯಾವಾಗಾದರೂ ನೀವು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.